ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ನಾನಿವತ್ತು ತುಂಬ ಸಿಂಪಲ್ಲಾಗಿ ಅದು ಕೂಡ ಕುಕ್ಕರ್ನಲ್ಲಿ ಚೋಲೆ ಮಸಾಲನ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು. ಈ ಚೋಲೆ ಮಸಾಲ ರೋಟಿ, ಚಪಾತಿ, ದೋಸೆಗೆ ಮತ್ತು ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ, ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿ ಹಾಗೆ 2 ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಗಡ್ಡೆ ಹಾಗೆ 1 2 ಇಂಚಷ್ಟು ಶುಂಠಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರೋಣ. ಈ ಕಡೆ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ 1 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಕಾಯಿಸಿದ್ದೀನಿ. ಎಣ್ಣೆಗೆ 1 ಪಲಾವ್ ಎಲೆ ಹಾಗೆ 1 ಈರುಳ್ಳಿ ಹಾಗೆ 1 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇಲ್ಲಿ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡಬೇಕು, ಸಾಫ್ಟ್ ಆಗೋವರೆಗೂ ಅಲ್ಲ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನಿಶ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ನಾವು ಈ ರೀತಿ ಫ್ರೈ ಮಾಡಿದ್ರೇ ಚೋಲೆ ಮಸಾಲ ಟೇಸ್ಟಿ ಆಗಿ ಬರೋದು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಿ ಆಗಿ ಬರುತ್ತೆ. ಇವಾಗ ಇದಕ್ಕೆ ನಾವು ಈರುಳ್ಳಿ, ಟೊಮೊಟೊ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ, ಆ ಪೇಸ್ಟನ್ನ ಇದರೊಳಗಡೆ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ. 1/2 ಟೇಬಲ್ಸ್ಪೂನ್ ಖಾರದ ಪುಡಿ, ಹಾಗೆ 1/2 ಟೇಬಲ್ಸ್ಪೂನ್ ಧನಿಯಾ ಪುಡಿ, 1/2 ಟೀಸ್ಪೂನ್ ಗರಂ ಮಸಾಲ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ 1/4 ಟೀಸ್ಪೂನ್ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ, ಜೊತೆಗೆ 1/4 ಟೀಸ್ಪೂನಷ್ಟು ಜೀರಿಗೆ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ಮೈನ್ ಇಂಗ್ರೀಡಿಯೆಂಟು ಚೋಲೆ ಮಸಾಲ. ನಾನಿಲ್ಲಿ ಎವರೆಸ್ಟ್ ಅವ್ರದ್ದು ಚೋಲೆ ಮಸಾಲ ತೊಗೊಂಡಿದ್ದೀನಿ. ಇದನ್ನು ನಾನು 1 ಟೇಬಲ್ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ದಾದರೂ ತೊಗೋಬೋದು. ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದು ನಾವೇನು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಎಣ್ಣೆ ಬಿಡ್ತಾ ಬಂದಿದೆ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಕಾಬೂಲ್ ಕಡಲೆಕಾಳನ್ನು ಸೇರಿಸ್ಕೊಳ್ತೀನಿ. ಕಡಲೆಕಾಳನ್ನು ನಾನಿಲ್ಲಿ 1 8 ಅವರ್ಸು ಚೆನ್ನಾಗಿ ನೆನೆಸಿದ್ದೀನಿ. ನೆನೆಸಿರೋ ಅಂಥ ಕಡಲೆಕಾಳನ್ನು ಇದರೊಳಗಡೆ ಸೇರಿಸ್ಕೊಳ್ಬೇಕು. ಎಲ್ಲದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ 2 ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬೇಕಾದರೆ ನೀರನ್ನು ಹಾಕ್ಕೊಳ್ಬೋದು. ನೀರು ಹಾಕಿ ಆದಮೇಲೆ ಈ ರೀತಿ ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 5 ವಿಷಲ್ನ ಕೂಗಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 5 ವಿಷಲ್ ಆಗಿ ಪ್ರೆಷರ್ ಎಲ್ಲ ಹೋದ್ಮೇಲೆ ಲಿಡ್ ಓಪನ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನಾನು ಹಾಕಿರೋ ಅಂಥ ಮಸಾಲೆಗೆ 2 ಕಪ್ ನೀರು ಕರೆಕ್ಟಾಗಿದೆ. ಏನಾದರೂ ಜಾಸ್ತಿ ನೀರು ಹಾಕಿ ಸ್ವಲ್ಪ ತೆಳುವಾಗಿದ್ದರೆ ನೀವು ಇನ್ನೊಂದು 5 ನಿಮಿಷ ಕುದಿಸ್ಕೊಂಡ್ರೆ ಸರಿಯಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ರೋಟಿ, ಚಪಾತಿ, ಪೂರಿ ಯಾವುದ್ರ ಜೊತೆಗಾದ್ರೂ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೀವು ಕುಕ್ಕರಲ್ಲಿ ಮಾಡಿದರೆ 1-10 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ನಾನಿವತ್ತು ಚಪಾತಿ ಜೊತೆಗೆ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು. ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.